ಹೇಳಿದ್ರೆ ನಿಮಗೆ ಕೆಲವು ಘಟನೆಗಳು ಏನ್ ನಡೆದಾವ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತೇ ಇರೋದು ಸಹಿತ ಬಾಯಿ ತುಂಬಾ ಮಾತಾಡ್ತಿರ್ತೀವಿ, ಬಾಯಿ ತುಂಬಾ ಮಾತಾಡ್ತಿರ್ತೀವಿ. ಅದಕ್ಕಾಗಿ ಅಂತ ಆಲೋಚನೆಗಳು ಬರಬಾರ್ದು, ನಮ್ಮ ಬಗ್ಗೆ ಮಾತಾಡೋದು ಆಗ್ಬಾರ್ದು ಅಂತಂದ್ರೆ ನಾನು ಮೊದಲು ಕೆಲಸ ಮಾಡಬೇಕು. ಯಾಕಂದ್ರೆ ನಾನಿರುವಾಗ ನನ್ನ ಜೊತೆ ಇರುವಾಗ ನನ್ನ ಕೊಡೋಕೆ ಮಾತಾಡ್ತಾರೆ, ನನ್ನ ಬಿಟ್ಟು ಹೋದ್ರೆ ನಾನು ವಿರುದ್ಧವಾಗಿ ಮಾತಾಡ್ತಿರ್ತಾರೆ. ನಿಸರ್ಗದ ನಿಯಮ, ಅಂತವ್ರ ಬಗ್ಗೆ ಜಾಸ್ತಿ ಉತ್ತರ ಕೊಡೋಕೆ ಹೋಗ್ಬಾರ್ದು. ಬೆಸ್ಟ್ ರಿವೆಂಜ್ ಈಸ್ ಮ್ಯಾಸಿವ್ ಸಕ್ಸಸ್ ಅಂತೇಳಿ ನಾವು ಮ್ಯಾಸಿವ್ ಸಕ್ಸಸ್ ಏನ್ ಕಾಣ್ತೀವೋ ಅದೇ ನಿಜವಾಗಲೂ ದೊಡ್ಡ ಸೇಡು. ನಾ ಅದಕ್ಕೆ ನಮ್ಮ ಕ್ಲಾಸ್ ರೂಮ್ ಕೆಲವು ಕಡೆಗೆ ಬರೆಸಿಬಿಟ್ಟಿದೆ ಏನಂತಂದ್ರೆ, ಏನ್ ಬರೆಸಿದ್ದೆ ಅಂತಂದ್ರೆ, ಸಾಧಿಸುವವರಿಗೆ ಕಿವಿ ಮುಚ್ಚಿಕೊಳ್ಳಿ, ಸಾಧಿಸಿದ ಮೇಲೆ ಬಾಯಿ ಮುಚ್ಚಿಕೊಳ್ಳಿ. ಸಾಧಿಸುವವರಿಗೆ ಕಿವಿ ಮುಚ್ಚಿಕೊಳ್ಳಿ, ಸಾಧಿಸಿದ ಮೇಲೆ ಬಾಯಿ ಮುಚ್ಚಿಕೊಳ್ಳಿ ಅಂದ್ರೆ ಸಾಧಿಸುವವರಿಗೆ ಯಾರೇನಾದ್ರೂ ತಲೆಗೆಡಿಸಬಾರ್ದು, ಸಾಧಿಸಿನಲ್ಲ ಹಿಂಗೆಲ್ಲ ಮಾಡಿದ್ರು ಅಂತ ಹೇಳ್ಕೊಳಕ್ ಹೋಗಬಾರ್ದು ಅಂತೇಳಿ ಹೇಳ್ತಿರ್ತಾರೆ. ಅತಿ ದೊಡ್ಡ ಸೇಡು ಅಂದ್ರೆ ತಿರುಗಿ ಬೀಳೋದಲ್ಲ, ನಮ್ಮನ್ನ ಕಾಡಿಸಿದವರನ್ನ ಏನ್ ಮಾಡ್ಬೇಕು, ಅವ್ರ ವಿರುದ್ಧ ಬೆಳೆದು ನಿಲ್ಲುವ ಸೇಡು ಎಂದರೆ ತಿರುಗಿ ಬೀಳುವುದಲ್ಲ, ನಾವು ಬೆಳೆದು ನಿಲ್ಲುವುದು, ವೈರಿಗಳೆಂದ್ರೆ ಬೆಳೆದು ನಿಲ್ಲುವುದಕ್ಕೆ ನಿಜವಾದ ಸೇಡು ಅಂತ ಕರೆತಿರ್ತಾರೆ. ಅದಕ್ಕಾಗಿ ಅರ್ಥ ಮಾಡ್ಕೊಳ್ರಿ, ಯಾವಾಗಲೂ ಕಾರ್ಯನಿರತವಾಗಿರುತ್ತೆ. ಎಸ್, ನಾವೀಗ ಪ್ರಶ್ನೆಯನ್ನ